ಫೈನ್ಕ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಪೇಪರ್ 3 ಮತ್ತು ಪೇಪರ್ 4ದಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಈ ನೆಗೆಟಿವ್ ಮಾರ್ಕಿಂಗ್ನ ಲೆಕ್ಕಾಚಾರದ ಕುರಿತು ಹೇಳ್ತಾ ಬರ್ತಂತೆ. ಹೆಂಗೆ ಅವರು ಕಟ್ ಮಾಡ್ತಾರೆ, ಎಷ್ಟು ತಪ್ಪು ಹಾಕಿದರೆ ಎಷ್ಟು ಕಟ್ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ತಾ ಬರ್ತೀನಿ. ತಾವು ನೋಡ್ಬೋದು ಇಲ್ಲಿ ಪತ್ರಿಕೆಗಳ ವಿಭಾಗವನ್ನು ಮಾಡಿಬಿಡ್ತಾರೆ ಅವರು. ಎ ಗ್ರೂಪಲ್ಲಿ ಕಡ್ಡಾಯ ಪತ್ರಿಕೆಗಳು, ಬಿ ಗ್ರೂಪಲ್ಲಿ ಕಡ್ಡಾಯ ಪತ್ರಿಕೆಗಳನ್ನು ಇಡ್ತಾರೆ. ಎ ಗ್ರೂಪಿನ ಕಡ್ಡಾಯ ಪತ್ರಿಕೆಗಳು ಪೇಪರ್ 1 ಪೇಪರ್ 2 ಜಸ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ, ಜಸ್ಟ್ ಪಾಸಿಂಗ್ ಆಗೋದಿರುತ್ತೆ. ಓಕೆ. ಗ್ರೂಪ್ ಬಿನ ಕಡ್ಡಾಯ ಪತ್ರಿಕೆಯಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಐಚ್ಛಿಕ ವಿಷಯ ಇದೆ. ಇದರಲ್ಲಿ ಏನಿದೆ, ಸಾಮಾನ್ಯ ಜ್ಞಾನಕ್ಕೆ 50 ಅಂಕಗಳು, ಐಚ್ಛಿಕ ವಿಷಯಕ್ಕೆ 250 ಅಂಕಗಳು. ಅದರಲ್ಲಿ ಪ್ರಶ್ನೆ ತುಂಬುತ್ತಾ ಬರೋದಾಗಿತ್ತು ಅಂತಂದರೆ ಒಟ್ಟು ಪತ್ರಿಕೆ 3ರಲ್ಲಿ 50 ಪ್ರಶ್ನೆಗಳು ಬರ್ತವೆ, ಅದಕ್ಕೆ 50 ಅಂಕಗಳು. ಓಕೆ. ಅದೇ ರೀತಿಯಾಗಿ ಐಚ್ಛಿಕ ವಿಷಯಕ್ಕೇನಿದೆ, 125 ಪ್ರಶ್ನೆಗಳು, ಆದರೆ 250 ಅಂಕಗಳು, ಅಂದರೆ ಇಲ್ಲಿ ಡಬಲ್ ಆಗುತ್ತೆ. ಜಿ ಕೆ ಪೇಪರಿಗೆ ಒಂದಕ್ಕೊಂದೇ ಸಿಗುತ್ತೆ. ಓಕೆ. ಇಲ್ಲಿ ಒಂದಕ್ಕೆ ಡಬಲ್ ಆಗೋದಿಲ್ಲ, ಒಂದಕ್ಕೊಂದೇ. ಆದರೆ ಇದೇ ಐಚ್ಛಿಕ ಪತ್ರಿಕೆಯಲ್ಲಿ 125 ಪ್ರಶ್ನೆಗಳು, ಅದರ ಡಬಲ್ ಮಾರ್ಕ್ಸ್ ಇರುತ್ತೆ, 250 ಮಾರ್ಕ್ಸ್ ಇರುತ್ತೆ. ಟೈಮಿಂಗ್ 2 ಗಂಟೆ ಮತ್ತು 3 ಗಂಟೆ. ಇಲ್ಲಿ ಅವರು ಕೊಡ್ತಾ ಬರ್ತಾರೆ ನೋಡಿಲ್ಲಿ. ಬಿ ಕಡ್ಡಾಯ ಪತ್ರಿಕೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಗಳಿಗೆ 1/4 ಅಂಕಗಳನ್ನು ಕಳೆಯಲಾಗುವುದು, ಮತ್ತು ಒಂದು ಅಂಕಕ್ಕೆ 1/4 ಅಂದರೆ 0.25 ಆಯಿತು, 2 ಅಂಕ ತಪ್ಪು ಬರೆದ್ರೆ 0.5 ಆಯಿತು, ಅಂದರೆ ಅರ್ಧ ಹೋಯಿತು, 3 ಅಂಕ 4 ಅಂಕ. ಇದು ನಾನು ನಿಮಗೆ ಒಂದು ಕ್ಯಾಲ್ಕುಲೇಷನನ್ನು ತೋರಿಸ್ತಾ ಬರ್ತೀನಿ, ತಾವೆ ನೋಡ್ಬೋದು. ನಾನು ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ, ಜಸ್ಟ್ ನೋಡ್ಕೊಳ್ಳಿ. 5 ಪ್ರಶ್ನೆಗಳಿದ್ದಾವೆ ಅಂತ ಇಟ್ಕೊಳ್ವ. ಓಕೆ. ನಾವು ಆಮೇಲೆ 50ಕ್ಕೆ ಮತ್ತು 125ಕ್ಕೆ ಆಮೇಲೆ ಬರ್ತೀನಿ. 5 ಪ್ರಶ್ನೆಗಳಿದ್ದಾವೆ ಅಂತ ಇಟ್ಕೊಳ್ವ. ಒಂದು ಎಕ್ಸಾಮ್ ನಡೆಸ್ತಾ ಇದ್ದರೆ 5 ಪ್ರಶ್ನೆ ಇದೆ. ಈ 5 ಪ್ರಶ್ನೆಯಲ್ಲಿ ನಮಗೆ ಒಂದು ಪ್ರಶ್ನೆ ಗೊತ್ತಿದೆ ಅಷ್ಟೇ, 4 ಪ್ರಶ್ನೆಗಳು ಗೊತ್ತಿಲ್ಲ. ಓಕೆ. 5 ಪ್ರಶ್ನೆ ಎಕ್ಸಾಮ್ದಲ್ಲಿ 1 ಪ್ರಶ್ನೆ ಗೊತ್ತಿದೆ, 4 ಪ್ರಶ್ನೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಕ್ವಶನ್ ನಂಬರ್ 1 ಕರೆಕ್ಟ್ ಬರ್ತೀವಿ, ಅದಕ್ಕೆ ನನಗೆ 1 ಮಾರ್ಕ್ಸನ್ನು ಕೊಡ್ತಾ ಬರ್ತಾರೆ. ಆದರೆ ಉಳಿದಂತೆ 2, 3, 4, 5 ಪ್ರಶ್ನೆಗಳು ನಮ್ಗೆ ಬರ್ತಿರೋಂಗಿಲ್ಲ, ಆದರೂ ಸಹಿತ ನಾವು ಅಟೆಂಪ್ಟ್ ಮಾಡ್ತೀವಿ. ಓಕೆ. ಅವನಷ್ಟು ತಪ್ಪು ಹಾಕಿ ಬರ್ತೀವಿ ಅಂದರೆ ಅವ್ರೇನು ಮಾಡ್ತಾರೆ, 0.25, 0.25, 0.25, 0.25 ಅಂತ ಕಟ್ ಮಾಡ್ತಾರೆ. ಅಂದರೆ ಈ 0.25 4 ಆಗುತ್ತೆ, ಇದು 4 ಕಣೆ ಈ 4 ಸೇರಿಸಿದ್ರೆ 1 ಮಾರ್ಕ್ಸ್ ಆಗುತ್ತೆ. ಓಕೆ. ಹೀಗಾಗಿ ನಾವು ಪಡೆದಂಥ ಅಂಕ ಎಷ್ಟಾಗುತ್ತೆ, ಕರೆಕ್ಟ್ ಹಾಕಿದ್ದಕ್ಕೆ 1 ಮಾರ್ಕ್ಸ್ ಸಿಕ್ಕಿದೆ. ಓಕೆ. ಕರೆಕ್ಟ್ ಹಾಕಿದ್ದಕ್ಕೆ 1 ಮಾರ್ಕ್ಸು. ಅದೇ ರೀತಿಯಾಗಿ ತಪ್ಪು ಹಾಕಿದ್ದು ಎಷ್ಟಿದೆ, 4 ತಪ್ಪು ಹಾಕಿವೆ, ಅಂದರೆ 4 ಪ್ರಶ್ನೆಗಳು ತಪ್ಪು ಹಾಕಿದ ಸಂಬಳವಾಗಿ 1 ಮಾರ್ಕ್ಸ್ ಬಿತ್ತು. ಇಲ್ಲಿ -1, ಆದರೆ ನಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು, 0 ಆಯಿತು. ಹೀಗಾಗಿ ಈ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೋಡಿ, 0.25 ಅನ್ನೋದೇನಿದೆ, ಇದು ಅತಿ ಇಂಪಾರ್ಟೆಂಟ್ ಆದಂಥ ಫ್ಯಾಕ್ಟರ್ ಆಗುತ್ತೆ. ನಾಳೆ ಕಟ್ ಆಫಲ್ಲೂ ಸಹಿತ 0.25 ಏನಿದೆ, ಭಾಳಷ್ಟು ಇಂಪಾರ್ಟೆಂಟ್. ನೀವು ಪಿ ಯು ಕಾಲೇಜ್ ಲೆಕ್ಚರ್ದ ಕಟ್ ಆಫ್ ಅಂತ ತೆಗೆದು ನೋಡಿ, ಪ್ರತಿ ಸಬ್ಜೆಕ್ಟಲ್ಲಿ ಜಸ್ಟ್ 0.25, 0.25ದಿಂದ ಭಾಳಷ್ಟು ಜನರು ಸೆಲೆಕ್ಷನ್ ಲಿಸ್ಟಿಂದ ದೂರ ಉಳ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ನೀವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಹಾಕಬೇಕಾಗಿತ್ತು ಅಂತಂದರೆ ಭಾಳಷ್ಟು ಆ್ಯಕ್ಯುರೇಟ್ ಆಗಿರಿ. ಯಾಕಂತಂದರೆ ಒಂದು ನೀವು ಪ್ರಶ್ನೆ ಇದು ಮಾಡಿದ್ರೆ ಅಂತಂದರೆ ನಿಮ್ಮದು 1.25 ಮಾರ್ಕ್ಸ್ ಹೋಗುತ್ತೆ. ಓಕೆ. ಇದು ನಾನು ಪ್ರಶ್ನೆ ಲೆಕ್ಕದಲ್ಲಿ ಹೇಳ್ತಾ ಇರೋದು. ನಾನು ನಿಮಗೆ ಒಂದು ಅಂದಾಜದ ಲೆಕ್ಕ ಹೇಳ್ತಾ ಬರೋದಾಗಿತ್ತು ಅಂತ ನೋಡಿದ್ರೆ, ಪ್ರತಿ 4 ತಪ್ಪು ಉತ್ತರಗಳಿಗೆ 1 ಮಾರ್ಕ್ಸ್ ಕಟ್ಟಾಗ್ತಾ ಬರುತ್ತೆ. ಓಕೆ. ಪ್ರತಿ 4 ಉತ್ತರಗಳು, ನಾನು ಜಸ್ಟ್ ಕ್ವಶನ್ಸ್ ಲೆಕ್ಕದಲ್ಲಿದ್ದೀನಿ. ನೆಕ್ಸ್ಟ್ ಯಾಕಂತಿದ್ರೆ ಇದು 1.25ಗೆ ಡಬಲ್ ಆಗ್ತಾ ಬರುತ್ತೆ ಮಾರ್ಕ್ಸು, ಮಾರ್ಕ್ಸ್ ಲೆಕ್ಸ್ಟ್ ಬೇಡ. ಓಕೆ. ಹಾಗಿತ್ತು ಅಂದರೆ ಪೇಪರ್ 1ಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 50 ಪ್ರಶ್ನೆಗಳಿದ್ದಾವೆ. ಈ 50 ಪ್ರಶ್ನೆಗಳಲ್ಲಿ ನಾವು 50 ತಪ್ಪು ಹಾಕಿದರೆ, ನೆನ್ಪಿಟ್ಕೊಳ್ಳಿ, 50ಕ್ಕೆ 50 ತಪ್ಪು ಹಾಕಿದರೆ ಎಷ್ಟು, 12.5 ಮಾರ್ಕ್ಸ್ ಕಟ್ಟಾಗುತ್ತೆ. ಓಕೆ. 50ಕ್ಕೆ 50 ತಪ್ಪು ಹಾಕಿದರೆ 12.5 ಮಾರ್ಕ್ಸ್ ಹೋಗುತ್ತೆ. ಅದೇ ರೀತಿಯಾಗಿ ಕ್ವಶನ್ ಪೇಪರ್ 4ರಲ್ಲಿ ಒಟ್ಟು 125 ಕ್ವಶನ್ಸ್ ಇದೆ. ಆ 125ಗೆ 125 ತಪ್ಪು ಹಾಕಿದರೆ 31.25 ಮಾರ್ಕ್ಸ್ಗಳು ಕಟ್ಟಾಗುತ್ತೆ. ಅಂದರೆ ನಿಮಗೆ ಒಂದೊಂದು ನೆನಪಿರಲಿ, 50 ಮಾರ್ಕ್ಸಿನ ಪೇಪರಲ್ಲಿ ನಾವು ಎಷ್ಟೇ ತಪ್ಪು ಹಾಕಿದರೂ ಮ್ಯಾಕ್ಸಿಮಮ್ ಅಂದರೆ 12.5 ಮಾರ್ಕ್ಸ್ ಕಟ್ಟಾಗುತ್ತೆ. 125 ಮಾರ್ಕ್ಸಲ್ಲಿ ನಾವು ಎಷ್ಟೇ ತಪ್ಪು ಹಾಕಿದರೂ 31.25 ಮಾರ್ಕ್ಸ್ ಕಟ್ಟಾಗುತ್ತೆ. ಓಕೆ. ಇದು ಆಮೇಲೆ ಡಬಲ್ ಆಗ್ತಾ ಬರುತ್ತೆ, ಡಬಲ್ ಆಗುತ್ತೆ ಬೇಡ ಈಗ ನಮಗೆ. ಓಕೆ. ಅಂತಂದರೆ ಒಂದು ಅಂದಾಜು ಪ್ರಕಾರ ಪೇಪರ್ 3ರಲ್ಲಿ ನೀವು 50 ಕ್ವಶನ್ ಇರ್ತದೆ. ನಾನು ಮುಂದಿನ ವಿಡಿಯೋದಲ್ಲಿ ಪೇಪರ್ 3ರನ್ನು ಯಾವ ರೀತಿಯಾಗಿ ಅಜೂಮ್ ಮಾಡಿ ಬರಬೇಕು ಅನ್ನೋದನ್ನು ನಾನು ಸಹಿತ ಹೇಳ್ತಾ ಬರ್ತೀನಿ ನೋಡಿರಲಿ. ಈ 50 ಕ್ವಶನ್ ಅದೇ ಟೋಟಲ್ ಇದೇನಾಗುತ್ತೆ, ಪೇಪರ್ 4 ಏನಿದೆ 250 ಇರೋದರಿಂದ 1 ತಪ್ಪು ಹಾಕಿದರೆ ನಿಮಗೆ 0.5 ಕಟ್ಟಾಗುತ್ತೆ. ಓಕೆ. ಪೇಪರ್ 1ರಲ್ಲಿ 1 ತಪ್ಪು ಹಾಕಿದರೆ 0.25 ಕಟ್ಟಾಗುತ್ತೆ. ಪೇಪರ್ 2ದಲ್ಲಿ
ಪಾಯಿಂಟ್ ಫೈವ್ ಕಟ್ ಆಗುತ್ತೆ. ಇದು ಜಸ್ಟ್ ನಾನು ಕ್ವಶನ್ಸನ್ನು ಕೊಟ್ಟಿದ್ದೀನಿ, 50ರಲ್ಲಿ 12.5, 125ರಲ್ಲಿ 31.25, ಅಂದರೆ 31.25 ಡಬಲ್ ಮಾಡಬೇಕಾಗುತ್ತೆ. ಅಂದರೆ ಮಿನಿಮಮ್ ಅಷ್ಟು, ಅಂದರೆ 62.50 ಅಷ್ಟು ಮಾರ್ಕ್ಸ್ ಮಿನಿಮಮ್ ಆಗಿ ಅಲ್ಲಿ ಕಟ್ ಆಗ್ತಾ ಬರುತ್ತೆ. ಓಕೆ, ಈ ರೀತಿಯಾಗಿ ನೀವೊಂದು ಪ್ಲ್ಯಾನ್ ಹಾಕ್ಕೊಂಡು ಎಕ್ಸಾಮನ್ನು ಫೇಸ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಪೇಪರ್ 3ಯನ್ನು, ಪೇಪರ್ 3 ಮತ್ತು 4ರಲ್ಲಿ ಯಾವ ರೀತಿಯಾಗಿ ಅಟೆಂಪ್ಟ್ ಮಾಡ್ಬೋದು ನೆಗೆಟಿವ್ ಇದ್ದಾಗ ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಓಕೆ, ಥ್ಯಾಂಕ್ ಯು.